ರೈತ ಬಾಂಧವರಲ್ಲಿ ನಾನು ಡೀಲಿಂಗಪ್ಪ, ಕೋಕೋನಟ್ ಫಾರ್ಮ್ ಮಾತಾಡ್ತಕ್ಕಂಥ ಡೀಲಿಂಗಪ್ಪ. ನಾನು ತೆಂಗು ಬೆಳೆಗಾರನಾಗಿ ಮತ್ತು ತೆಂಗಿನ ಸಸಿಯನ್ನು ಸಹ ನಾವು ಸುಮಾರು ವರ್ಷಗಳಿಂದಲೂ ಮಾಡ್ಕೊಂಡು ಬಂದು ರೈತರಿಗೆ ಉತ್ಕೃಷ್ಟವಾದ ತಳಿಯ ತಿಟ್ಟು ಟಾಲ್ನಲ್ಲಿ ನಾವು ಉಪಯೋಗಿಸ್ಕೊಂಡು ಒಳ್ಳೆ ಸೈಜ್ ಆಗಿರ್ತಕ್ಕಂಥ ತಳಿಯನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಇವರು ರವಿರಾಜ್ ವಿಜಯನಗರ ಜಿಲ್ಲೆ ಹೊಸಪೇಟೆ ಹೊಸಪೇಟೆಯಿಂದ ಬಂದಿರತಕ್ಕಂಥ ರೈತರಾಗಿದ್ದಾರೆ. ಇವರಿಗೆ ನೋಡಿ ನಾವು ಒಳ್ಳೆ ಈ 3 ತಿಂಗಳಿಂದಲೇ ಬುಕ್ ಮಾಡ್ಕೊಂಡಿದ್ರು. ಬುಕ್ ಮಾಡಾದ್ಮೇಲೆ ಸಸಿ ನಾವು ಇವತ್ತು ಕೊಡ್ತಾ ಇದ್ದೀವಿ. ನೋಡಿ ಅವ್ರನ್ನೇ ಸಂಪರ್ಕಿಸಿ ಮಾತಾಡಿ. ನಾನು ರವಿರಾಜ್ ಅಂತ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೀನಿ. ಕೋಕೋನಟ್ ಲಿಂಗಪ್ಪ ಕೋಕೋನಟ್ ಫಾರ್ಮಿಂದ 100 ತೆಂಗಿನ ತುಮಕೂರು ತೆಂಗು ಸಸಿಗಳನ್ನು ತಗೊಳ್ತಾ ಇದ್ದೀನಿ. ಉತ್ಕೃಷ್ಟವಾದ ಬೆಳೆ ಅಂತ ಹೇಳಿದ್ದಾರೆ, ಅದನ್ನು ಬೆಳೆಸಿ ನೋಡ್ತೀವಿ. ಮುಂದೆ ರೈತರು ಕೂಡ ಬಂದು ಇಲ್ಲಿ ತೊಗೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ನಾವು ಭಾಳ ದೂರದಿಂದ ಬಂದಿದ್ದೀವಿ ಸರ್. ಈ ತೆಂಗಿನ ಕಾಯಿಗಳ ಸೈಜ್ ಕೂಡ ಚೆನ್ನಾಗೈತಿ. ಇಲ್ಲಿ ಇರ್ತಕ್ಕಂಥ ಇವರು ಸಂಪಾಣಿಕೆ ಬೇಯಿಸಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈ ಗಿಡಗಳು ತುಂಬ ನೋಡಿ ನಮ್ಗೆ ಇಷ್ಟ ಆಯಿತು. ನಾವು ನಮ್ಮ ಹೊಲದಲ್ಲಿ ಇದೇ ರೀತಿ ಬೆಳಿಬೇಕಂತ ಆಸೆ ಪಟ್ಕೊಂಡು ನಾವು ಇಲ್ಲಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಬರ್ತಾವೆ ಅಂತ ಹೇಳಿದ್ದಾರೆ ಅವರು. ರೇಟು ಕೂಡ ಒಳ್ಳೆ ಇದಕ್ಕೆ ಕೊಟ್ಟಾರೆ ನಮಗೆ. ನಮ್ಮ ಹೊಲದಲ್ಲಿ ಕೂಡ ಇದೇ ಥರ ಬೆಳಿಬೇಕಂತ ಆಸೆಯಿಂದ ನಾವು ತಂದು ಹೋಗ್ತೀವಿ. ಎಷ್ಟೊಂದು 20 ಆಗ್ಯಾವ. ರೈತರಿಗೆ ಅಡಿಕೆನೂ ಕೂಡ ಈ ಕೊಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಉತ್ಕೃಷ್ಟ ಗುಣಮಟ್ಟದ ಹಿರೇಳ್ಳಿ ಟಾಲ್ ಅಂದರೆ ತುಮಕೂರು ರೀಜನ್ನಲ್ಲಿ ಬಯಲುಸೀಮೆಯಲ್ಲಿ ಅತಿ ಹೆಚ್ಚು ಬಿಸಿಲನ್ನು ತಡೆದು ಬೆಳೆಯುವಂಥ ಗುಣವನ್ನು ಹೊಂದಿರುವಂಥ ಅಡಿಕೆ ಇದು. ಇಲ್ಲಿ ನೋಡ್ತಾ ಇರ್ಬೋದು ಬಿಸಿಲಲ್ಲೇ ಬೆಳೆದಿರುವಂಥ ಗಿಡಗಳು ಇವೆಲ್ಲವೂ ಕೂಡ. ನಿಮಗೆ ಯಾವ ಒಂದು ಬಿಸಿಲನ್ನು ಕೂಡ ಇದು ತಡೆಯುತ್ತೆ ಗಿಡಗಳು, ಯಾಕೆಂದರೆ ಇದು ಬಯಲುಸೀಮೆಯ ಅಡಿಕೆ. ಅತಿ ಹೆಚ್ಚು ಬಿಸಿಲನ್ನು ತಡೆದು ಕಡಿಮೆ ನೀರಿನಲ್ಲಿ ಬರುವಂಥ ಗುಣಲಕ್ಷಣವನ್ನು ಈ ಅಡಿಕೆ ತಳಿ ಹೊಂದಿರುತ್ತೆ. ಅತಿ ದುಂಡಾಕಾರದಲ್ಲಿ ಬರುತ್ತೆ ಅಡಿಕೆ, ಸಿಪ್ಪೆಯೂ ಕೂಡ ತೆಳುವಾಗಿರುತ್ತೆ. ತುಮಕೂರು ಅಡಿಕೆ ಅಂದರೆ ಕೂಡ ಕರ್ನಾಟಕದಾದ್ಯಂತಲೂ ಕೂಡ ಸಾಕಷ್ಟು ಫೇಮಸ್ ಇದೆ. ಈಗ ನೋಡಿ ಗಿಡಗಳು ಎಷ್ಟು ಚೆನ್ನಾಗಿದೆ ಅನ್ನೋವಂಥದ್ದು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೆಲ್ಲದೂ ಕೂಡ 2.5 kg ಪ್ಯಾಕೆಟ್ನ ಬ್ಯಾಗ್ನಲ್ಲಿ ಮಾಡಿರುವಂಥ ಗಿಡಗಳು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಅಡಿಕೆ ಮತ್ತು ತೆಂಗು ಎರಡನ್ನ ಲೋಡ್ ಮಾಡಿದ್ದಾರೆ. ನೋಡಿ ಈಗಾಗಲೇ ಬೇರನ್ನು ಕೂಡ ಕೆಳಗಡೆ ಬಿಟ್ಟಿದೆ. ತುಂಬ ಚೆನ್ನಾಗಿ ಬೇರು ಬಿಟ್ಕೊಂಡು ಗಿಡ ಕೂಡ ಸದೃಢವಾಗಿದೆ. ಎಲ್ಲವೂ ಕೂಡ ನೈಸರ್ಗಿಕವಾಗಿ ಬೆಳೆಸಿರುವಂತ ಗಿಡಗಳು, ಯಾವುದೇ ರೀತಿಯಾದಂತ ಕೆಮಿಕಲ್ ಇದಕ್ಕೆ ಯೂಸ್ ಮಾಡಿಲ್ಲ. ಹಾಗಾಗಿ ಇದು ಬಿಸಿಲಲ್ಲೇ ಬೆಳೆದಿರೋದ್ರಿಂದ ನಿಮ್ಮ ಹೊಲಕ್ಕೆ ಇಟ್ಟಂತ ಸಂದರ್ಭದಲ್ಲಿ ಯಾವುದೇ ಗಿಡಗಳು ಸಾಯದೆ ತುಂಬ ಚೆನ್ನಾಗಿ ಬರುತ್ತೆ.
ಮೇಲೆ ಬಿಡ್ತು ಮೇಲೆ ಗರಿಗಳು ಮುರ್ಬಿಡ್ತಾವ ನನಗೆ, ಇಲ್ಲಾಂದ್ರೆ ವೇಸ್ಟ್ ಆಗ್ಬಿಡುತ್ತೆ, ತೊಂದರೆ ಆಗ್ಬಿಡುತ್ತೆ.